press the bell icon on the YouTube app and never miss another update. बच्चों, आज हम रेल का खेल इस कविता के बारे में जानकारी पाएंगे। यहाँ पर कुछ बच्चे रेलगाड़ी बनकर खेल रहे हैं। आप भी छुट्टियों में खेलते होंगे, है ना? बच्चों, आपको मालूम है कि खेलों में दो प्रकार हैं, इंडोर गेम और आउटडोर गेम, है ना? कुछ खेलों को आप घर के अंदर ही खेलते हैं, कुछ खेलों को आप बाहर खेलते हैं, है ना? मक्कले, ये कवितेयल्लि कवि हेळ्ता इरोदु, मक्कळेल्ल ओट्टुगूडि रैल् गाडियन्न माड्कोंडु आट आड्ताइद्दारे। अवरे इल्लि रैल् गाडि आगिद्दारे कूड, मक्कळु अवरे ओट्टुगूडि सेरिकोंडु एनु माड्तिद्दारे, रैल् गाडि आटवन्न आट आड्ताइद्दारे। आट अंद्रेने खुषि अल्वा, हौदल्वा? जब हम खेलते हैं ना, खेल कूद करने से शारीरिक और मानसिक तौर पर स्वस्थ बनते हैं हम। ना आट आड़ती अंत हेल्तीवल, ईग चिक्क मक्कळु आट आड़तारे, कुणितारे, नगितारे, हौदल्वा? आट आड़ोद्र मूलक दैहिकवागी मानसिकवागी आरोग्यवंतरागी इरबहुदु। हेगे ಆಟಗಳನ್ನು ಆಟಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಅದು ಪ್ರಭಾವ ಬೀರುತ್ತೆ ಅಂದರೆ, ನೀವು ಖುಷಿಪಟ್ಟು ಆಟಾಡ್ತೀರಾ, ಹೌದಲ್ವಾ? ಆಟ ಆಡುವಾಗ ಅದರಲ್ಲಿ ತಲ್ಲೀನತೆಯನ್ನು ಹೊಂದುತ್ತೀರಾ, ಆ ತಲ್ಲೀನತೆ ಏನು ಮಾಡುತ್ತೆ, ಕಾನ್ಸಂಟ್ರೇಷನ್ ಪವರನ್ನು ಹೆಚ್ಚು ಮಾಡುತ್ತೆ ಆಟಾಡೋದ್ರ ಮೂಲಕ. ನೀವು ಗಮನ ಕೊಟ್ಟು ಆಟಾಡ್ತೀರಾ. ಉದಾಹರಣೆಗೆ ಇಂಡೋರ್ ಗೇಮ್ ತಗೊಳ್ಳೋಣ. ಯಾವುದು? ಚೆಸ್. ಆಟಾಡಿದ್ದೀರಲ್ವಾ ನೀವು? ಚೆಸ್ಸನ್ನು ಆಡುವಾಗ ಗಮನ ಕೇಂದ್ರೀಕೃತವಾಗಿರುತ್ತೆ ನಿಮ್ಮದಲ್ಲಿ, ಹೇಗೆ ಎದುರಾಳಿಗಳನ್ನು ಸೋಲಿಸ್ಬೇಕನ್ನೋ ಅಂತ. ಸೊ ಹಾಗಾದರೆ ಆ ಗಮನ ಅದ್ರ ಕಡೆಗೇ ಹೋಗ್ತಾ ಇದೆ, ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಅದೇ ರೀತಿ ಔಟ್ಡೋರ್ ಗೇಮಲ್ಲಿ ಹೊರಗಡೆಗೆ ಆಟಾಡುವಾಗ, ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಹೌದಲ್ವಾ? ಖೋಖೋ ಆಡುವಾಗ ಏನು ಮಾಡ್ತೀರಾ, ಎದುರಾಳಿಗಳನ್ನು ಹೇಗೆ ಹಿಡಿಬೇಕು, ಅವ್ರು ಯಾವ ಕಡೆ ಮೂವ್ ಆಗ್ತಿದ್ದಾರೆ, ಎಲ್ಲಿ ಬಂದರು, ಎಲ್ಲಿ ನಿಂತರು. ಸೊ ಹಾಗಾದರೆ ಆ ಕಾನ್ಸಂಟ್ರೇಷನ್ ಲೆವೆಲನ್ನು ಜಾಸ್ತಿ ಮಾಡೋದು ಯಾವುದು, ಆಟ. ಜೊತೆಗೆ ಮಾನಸಿಕವಾಗಿ ಕೂಡ ನಾವು ಶಕ್ತಿವಂತರಾಗ್ತೀವಿ, ಧೈರ್ಯ ಬರುತ್ತೆ ಆಟಾಡೋದ್ರ ಮೂಲಕ, ಧೈರ್ಯ ಬರುತ್ತೆ, ಜೊತೆಗೆ ನಮ್ಮ ದೈಹಿಕ ಚಟುವಟಿಕೆ ಜಾಸ್ತಿ ಆಗುತ್ತೆ, ಹೌದಲ್ವಾ? ನೀವು ಶಾಲಾ ತರಗತಿಗಳಲ್ಲಿ ಏನು ಮಾಡ್ತಾ ಇದ್ರಿ, ಪಿ ಪಿರಿಯಡ್ ಅಂತೇಳಿ ಹೊರಗಡೆ ಹೋಗಿ ಆಟ ಆಡ್ತಿದ್ರಿ, ಹೌದಲ್ವಾ? ಆ ಪಿ ಪಿರಿಯಡ್ ಇದೆ ಅಂತ ಅಂದಾಗ ಏನು ಮಾಡ್ತಿದ್ರಿ ನೀವು, ಖುಷಿ ಆಗ್ತಿತ್ತು ನಿಮಗೆ, ಹೊರಗಡೆ ಹೋಗ್ತೀವಲ್ಲ ನಾವು ಅಂತ. ಆ ಓಪನ್ ಮೈದಾನದಲ್ಲಿ, ಹೊರಗಡೆಯೇ ಮೈದಾನದಲ್ಲಿ ಆಟ ಆಡೋದೇ ಒಂದು ಖುಷಿ. ಸೊ ಇಲ್ಲಿ ಎಲ್ಲ ಮಕ್ಕಳು ಸೇರಿ ಏನು ಮಾಡ್ತಿದ್ದಾರೆ, ರೈಲು ಗಾಡಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ. ದೇಖೆಂಗೆ ಬಚ್ಚೋ, ಪಹಲೆ ಮೈ ಇಸ್ ಕವಿತಾ ಕೋ ಪಡ್ತಿ ಹೂ, ಧ್ಯಾನ್ ಸೆ ಸುನಿಯೇ ತತ ದೇಖಿಯೇ. ರೇಲ್ ಕಾ ಖೇಲ್, ಆವೋ ಬಚ್ಚೋ ಖೇಲೆ ಖೇಲ್, ಮಿಲ್ಕರ್ ಸಬ್ಬಿ ಬನಾಯೆ ರೇಲ್. ಆವೋ ಬಚ್ಚೋ ಖೇಲೆ ಖೇಲ್, ಮಿಲ್ಕರ್ ಸಬಿ ಬನಾಯೆ ರೇಲ್. ಮೋಹನ್ ತುಮ್ ಇಂಜಿನ್ ಬನ್ ಜಾವೋ, ಸೀಟಿ ದೇಕರ್ ರೇಲ್ ಚಲಾವೋ. ಶೀಲಾ ಗಾರ್ಡ್ ಬನೋ ತುಮ್ ಪೀಛೆ, ಲಾಲ್ ಹರಿ ಝಂಡಿ ದಿಕ್ಲಾವೋ. ಶೀಲಾ ಗಾರ್ಡ್ ಬನೋ ತುಮ್ ಪೀಛೆ, ಲಾಲ್ ಹರಿ ಝಂಡಿ ದಿಕ್ಲಾವೋ. ಚುಕು ಚುಕು ಕರ್ತಿ ಚಲ್ತಿ ರೇಲ್, ದುವಾ ಉಡಾತಿ ಜಾತಿ ರೇಲ್. ಚುಕು ಚುಕು ಕರ್ತಿ ಚಲ್ತಿ ರೇಲ್, ದುವಾ ಉಡಾತಿ ಜಾತಿ ರೇಲ್. ಈಗ ಚೋಟಿ ಸಿ ಕವಿತಾ ಹೇ ದೇಖೆಂಗೆ. ರೇಲ್ ಕಾ ಖೇಲ್, ರೈಲಿನ ಆಟ. ಖೇಲ್ ಅಂದ್ರೇನು? ಆಟ. ಖೇಲ್ ಆಟ. ಮಿಲ್ಕರ್ ಒಟ್ಟುಗೂಡಿ ಜೊತೆಯಾಗಿ, ಆವೋ ಬಚ್ಚೋ ಖೇಲೆ ಖೇಲ್, ಮಿಲ್ಕರ್ ಸಬಿ ಬನಾಯೆ ರೇಲ್. ಬಚ್ಚ ಬಚ್ಚೆ, ಬಚ್ಚ
अन्य वचन बच्चे, उसी तरह बच्चा अन्य लिंग बच्ची। आओ बच्चों खेले खेल, मिलकर सभी बनाए रेल। बच्चे यहाँ पर सब मिलकर रेलगाड़ी बनकर खेल रहे हैं। आओ बच्चों खेले खेल, बन्नी मक्ले एल्लरू ओट्टुगूडी आटाडोण। मिलकर सभी बनाए रेल, आट आड़तक्कंत एल्ल मक्कळु ओट्टुगूडी एनु माड्तिदरल्ली रैलु गाडियन्न निर्माण माड्ता इद्दारे। ಹೌದಲ್ವಾ, ಆ ಬಾಲ್ಯತನನೇ ಹಾಗೆ, ಏನೂ ವಸ್ತುಗಳು ಇಲ್ಲದೇ ಇದ್ರೂ ಆಡೋ ಪ್ರಕ್ರಿಯೆ ನಡೀತಾನೇ ಇರುತ್ತೆ, ಹೌದಲ್ವಾ? ಅದಕ್ಕೆ ಹೇಳೋದು ಬಾಲ್ಯತನ ಅನ್ನೋದು ಮತ್ತೆ ಮರಳಿ ಸಿಗಲಾರದು ಅಂತ. ಹಾಗಾಗಿ ಆ ಬಾಲ್ಯತನದಲ್ಲಿ ಆಟ ಆಡ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆವೋ ಬಚ್ಚೋ ಖೇಲೆ ಖೇಲ್, ಮಿಲ್ಕರ್ ಸಬಿ ಬನಾಯೇ ರೇಲ್. ಏನಂತ ಹೇಳ್ತಿದ್ದಾರೆ ಕವಿ ಇಲ್ಲಿ, ಎಲ್ಲರೂ ಒಟ್ಟುಗೂಡಿ ಆ ಮಕ್ಕಳು ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಚ್ಚೆ ಸಭಿ ಮಿಲ್ಕರ್ ರೇಲ್ ಗಾಡಿ ಬನಾಯಿ ಹೇ. ಆವೋ ಬಚ್ಚೋ ಖೇಲೆ ಖೇಲ್, ಮಿಲ್ಕರ್ ಸಭಿ ಬನಾಯೆ ರೇಲ್. ರೈಲು ಹಳಿಗಳ ಮೇಲೆ ಹೋಗುತ್ತೆ, ಹೌದಲ್ವಾ? ಬಸ್ಸು, ಆಟೋ ಅಥವಾ ಸೈಕಲ್ ಇವೆಲ್ಲ ಏನಾಗುತ್ತೆ, ರಸ್ತೆಗಳ ಮೇಲೆ ಹೋಗುತ್ತೆ. ಆ ಹಳಿಗಳ ಮೇಲೆ ಹೋಗ್ತಕ್ಕಂಥ ರೈಲು ಆವಿಷ್ಕಾರ ಹೇಗಾಯಿತು? ಪ್ರಕೃತಿನೇ ನಮಗೆ ಪಾಠ ಕಲಿಸಿದ್ದು ಮಕ್ಕಳೇ, ಪ್ರಕೃತಿ ಮೂಲಕನೇ ನಾವು ಕಲಿತಾ ಹೋಗಿರೋದು. ಕಂಬಳಿ ಹುಳುವನ್ನು ನೋಡಿದ್ದೀರಾ ನೀವು? ಗೊರಟೆ ಹೂವಿನ ಗಿಡ ಇರುತ್ತೆ ನೋಡ್ರಿ, ಅದರಲ್ಲಿ ಇರುತ್ತೆ ಕಂಬಳಿ ಹುಳು ಅಂತ, ಕಪ್ಪು ಕಲರಲ್ಲಿ ಇರುತ್ತೆ. ಅದು ಹಗ್ಗದ ಮೇಲೆಯೇ ಬ್ಯಾಲೆನ್ಸ್ ಮಾಡಿ ಹೋಗುತ್ತೆ. ನೀವು ನೋಡಿರ್ಬೋದು, ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡಿ ಹೋಗೋದನ್ನು ನೋಡಿರ್ಬೋದು. ಆ ಕಂಬಳಿ ಹುಳು ಹೋಗೋದನ್ನು ನೋಡಿ ರೈಲು ಗಾಡಿಯ ನಿರ್ಮಾಣ ಆಯಿತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಅದು ಹಳಿಗಳ ಮೇಲೇ ಹೋಗುತ್ತೆ ರೈಲು ಗಾಡಿ, ಹೌದಲ್ವಾ? ರಸ್ತೆಯ ಮೇಲೆ ಸಾಮಾನ್ಯವಾಗಿ ಬಸ್ಸು, ಆಟೋ, ಸೈಕಲ್ ಇವುಗಳನ್ನೆಲ್ಲ ನೀವು ನೋಡ್ತೀರಾ, ಕಾರುಗಳು ಇತ್ಯಾದಿ, ಹೌದಲ್ವಾ? ಇಲ್ಲಿ ಮಕ್ಕಳು ರೈಲು ಗಾಡಿಯಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಒಟ್ಟುಗೂಡಿ. ಮಕ್ಕಳ ಮನೋಭಾವ ಹೇಗಿರುತ್ತೆ ಆಟದಲ್ಲಿ ಅಂದರೆ, ಸೋಲ್ಬೋದು ಗೆಲ್ಬೋದು ಆದರೂ ಕೂಡ ಒಟ್ಟುಗೂಡಿ ಆಟ ಆಡ್ತಾರೆ, ಆ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತಿರ್ಬೋದು, ನಾನು ಆಟ ಆಡಬೇಕು ಅಂತ ಅನಿಸ್ತಿರ್ಬೋದು, ಹೌದಲ್ವಾ? ಆದರೆ ಪರಿಸ್ಥಿತಿ ಬೇರೆಯೇ ಇದೆ, ಹಾಗಾಗಿ ನೀವು ಮನೆಯ ವಾತಾವರಣದಲ್ಲೇ ಆಟ ಆಡಬೇಕಾಗುತ್ತೆ ಸುರಕ್ಷಿತವಾಗಿರೋದಕ್ಕೋಸ್ಕರ. ಮೋಹನ್ ತುಮ್ ಇಂಜಿನ್ ಬಂಜಾವೋ, ಸಿಟಿ ದೇಕರ್ ರೇಲ್ ಚಲಾವೋ. ಮೋಹನ್ ಯಹಾ ಪರ್ ಇಂಜಿನ್ ಬನ್ ಗಯಾ, ಸಿಟಿ ದೇಕರ್ ರೇಲ್ ಚಲಾವೋ. ಸಿಟಿ ಬಜಾಕರ್ ರೇಲ್ ಚಲಾನೆ ಕಾ ಕಾಮ್ ಕಿಸ್ಕಾ ಹೇ, ಮೋಹನ್ ಕಾ ಹೇ. ಇಲ್ಲಿ ಮೋಹನ್ ನನ್ನ ಹುಡುಗ ಏನಾದ, ಇಂಜಿನ್ ಆದ. ಅವನೇನು ಮಾಡಬೇಕು, ಸಿಟಿ ಅಂದರೆ ಪಿಪಿ ತೊಗೊಂಡು ಊದ್ತಾ ಏನು ಮಾಡಬೇಕು, ಮುಂದಕ್ಕೆ ಹೋಗಬೇಕು. ಯಾಕಂದರೆ ಇಂಜಿನ್ ಯಾರಿಲ್ಲಿ, ಮೋಹನ್. ಮೋಹನ್ ತುಮ್ ಇಂಜಿನ್ ಬಂಜಾವೋ, ಸಿಟಿ ದೇಕರ್ ರೇಲ್ ಚಲಾವೋ. ಆ ರೈಲು ಗಾಡಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಸೌಂಡ್ ಬರುತ್ತಲ್ವಾ, ಹಾರನ್ ಆಗುತ್ತಲ್ವಾ, ಅದು ಹೊರಡುತ್ತಿದೆ ಅಂತೇಳಿ, ಹೌದಲ್ವಾ? ಹೊರಡುತ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ. ಹಾಗೆ ಇಲ್ಲಿ ಮೋಹನ್ ಏನಾಗಬೇಕು, ಇಂಜಿನ್ ಆಗಬೇಕು. ಮೋಹನ್ ಏನಾಗಬೇಕು, ಇಂಜಿನ್ ಆಗಬೇಕು. ಸಿಟಿ ದೇಕರ್ ರೇಲ್ ಚಲಾವೋ ಅಂದರೆ ಆ ಪಿಪಿ ತೊಗೊಂಡು ಊದ್ತಾ ಏನು ಮಾಡಬೇಕು, ಅವನು ಚಿಕ್ಕ ಬುಕ್ಕು ರೈಲ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಹೋಗಬೇಕು, ಉಳಿದವರು ಅವನನ್ನು ಫಾಲೋ ಮಾಡ್ತಾರೆ. ಶೀಲಾ ಗಾರ್ಡ್ ಬನೋ ತುಮ್ ಪೀಚೆ, ಲಾಲ್ ಹರಿ ಜಂಡಿ ದಿಕ್ಲಾವೋ. ಶೀಲಾ ಗಾರ್ಡ್ ಬನೋ ತುಮ್ ಪೀಚೆ, ಶೀಲಾ ಗಾರ್ಡ್ ಬನ್ಕರ್ ಪೀಚೆ ರಹನಾ ಹೇ. ಲಾಲ್ ಹರಿ ಜಂಡಿ ದಿಕ್ಲಾವೋ, ಲಾಲ್ ಹರಿ ಜಂಡಿ ದಿಖಾನೆ ಕಾ ಕಾಮ್ ಕಿಸ್ಕಾ ಹೇ, ಶೀಲಾ. ಶೀಲಾ ಇಲ್ಲಿ ಗಾರ್ಡ್ ಆಗಬೇಕು, ಹಿಂದೆ ನಿಲ್ಲಬೇಕು. ಶೀಲಾ ಗಾರ್ಡ್ ಆಗಬೇಕು, ಹಿಂದೆ ನಿಲ್ಲಬೇಕು. ಲಾಲ್ ಹರಿ ಜಂಡಿ ದಿಕ್ಲಾವೋ, ಲಾಲ್ ಅಂದರೆ ಕೆಂಪು. ಹರಿ ಹಸಿರು. ಜಂಡಿ ಬಾವುಟ. ಪೀಚೆ ವಿಲೋಮ ಶಬ್ದ ಹೇ ಆಗೆ. ಪೀಚೆ ಅಂದರೆ ಹಿಂದೆ, ಆಗೆ ಅಂದರೆ ಮುಂದೆ. ಶೀಲಾ ಗಾರ್ಡ್ ಬನೋ ತುಮ್ ಪೀಚೆ, ಶೀಲಾ ಏನಾಗಬೇಕು, ಗಾರ್ಡ್ ಆಗಬೇಕು, ಹಿಂದಕ್ಕೆ ನಿಲ್ಲಬೇಕು ಆಕೆ.
ಲಾಲ್ ಹರಿ ಜಂಡಿ ದಿಕ್ಲಾವು ಏನು ಮಾಡಬೇಕಾಕಿ? ಹಸಿರು ಕೆಂಪು ನಿಶಾನೆಯನ್ನು ತೋರಿಸ್ಬೇಕು. ಹಸಿರು ಬಣ್ಣ ಅಂದರೆ ಹೊರಟಿದೆ ಅಂತ, ಕೆಂಪು ಬಣ್ಣ ಅಂದರೆ ನಿಂತಿದೆ ಅಂತ. ಆ ರೀತಿ ಸಿಗ್ನಲ್ ತೋರಿಸೋ ವಿಷಯ ಯಾರು ಮಾಡಬೇಕು? ಶೀಲಾ. ಮಕ್ಕಳೇ ಅವರವರೇ ಏನು ಮಾಡ್ತಿದ್ದಾರೆ, ಆ ರೈಲು ಗಾಡಿಯಾಗಿ ಆಟ ಆಡೋದಕ್ಕೆ ಅವರವರೇ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಶೀಲಾ ಗಾಡ್ ಬನ್ನೋ ತುಂಬೀಚೆ ಲಾಲ್ ಹರಿ ಚಂಡಿ ದಿಕ್ಲಾವೋ, ಹೊರಟಿದೆ ರೈಲು ಅನ್ನೋದಕ್ಕೆ ಏನು ಮಾಡ್ತಾರೆ, ಗ್ರೀನ್ ಸಿಗ್ನಲನ್ನು ತೋರಿಸ್ಬೇಕಲ್ವ ಅಲ್ಲಿ. ಹಾಗಾಗಿ ಆ ಕೆಲಸ ಯಾರ್ದು? ಶೀಲಾಳ್ದು. ಆಕೆ ಹೊರಡುತ್ತಿದೆ ಅನ್ನೋದಕ್ಕೂ ಸಿಗ್ನಲ್ ತೋರಿಸ್ಬೇಕು, ನಿಂತಿದೆ ಅನ್ನೋದಕ್ಕೂ ಸಿಗ್ನಲ್ ತೋರಿಸ್ಬೇಕಲ್ಲ. ಹಾಗಾಗಿ ಅದರ ಜವಾಬ್ದಾರಿ ಯಾರ್ದು? ಶೀಲಾಳ್ದು. ಹಾಗಾದರೆ ಮೋಹನ್ ಏನಾದ? ಇಂಜಿನ್ ಆದ. ಶೀಲಾ ಏನಾದ್ಲು? ಗಾರ್ಡ್ ಆದ್ಲು. ಚುಕು ಚುಕು ಕರ್ತಿ ಚಲ್ತಿ ರೇಲ್, ದುವಾ ಉಡಾತಿ ಜಾತಿ ರೇಲ್. ರೈಲು ಹೇಗೋಗುತ್ತೆ? ಚುಕ್ಬುಕ್ಕು ಬುಕ್ಕು ಅಂತ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಚುಕು ಚುಕು ಕರ್ತಿ ಚಲ್ತಿ ಹೇ ರೇಲ್, ದುವಾ ಉಡಾತಿ ಜಾತಿ ಹೇ ರೇಲ್. ದುವಾ ಅಂದರೆ ಹೊಗೆ, ದುವಾ ಅಂದರೆ ಹೊಗೆ. ಚುಕು ಚುಕು ಕರ್ತಿ ಚಲ್ತಿ ರೈಲ್, ಚುಕು ಬುಕ್ಕು ಸೌಂಡ್ ಮಾಡ್ತಾ ಏನು ಮಾಡುತ್ತೆ, ರೈಲು ಹೊರಡುತ್ತೆ. ದುವಾ ಉಡಾತಿ ಜಾತಿ ರೈಲ್, ಆ ಹೊಗೆಯನ್ನು ಹೊರಗಾಗ್ತಾ, ರೈಲು ಗಾಡಿ ಹೊರಡುತ್ತೋ ಅಂದರೆ ಏನು ಮಾಡುತ್ತೆ, ಹೊಗೆಯನ್ನು ಹೊರಗಾಗ್ತಾ ಮುಂದಕ್ಕೆ ಚಲಿಸುತ್ತೆ. ಆ ಚಿತ್ರವನ್ನು ನೋಡಿ ಮಕ್ಕಳೇ ನಿಮ್ಗೆ ಅರ್ಥ ಆಗುತ್ತೆ, ಎಲ್ಲ ರೀತಿಯ ಪ್ರಭೇದದ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಜಾತಿ ಧರ್ಮದ ತಾರತಮ್ಯನೇ ಇಲ್ಲ. ಹಾಗಾಗಿ ಮಕ್ಕಳನ್ನು ನಾವು ದೇವರು ಅಂತ ಕರಿತೀವಿ. ಯಾವುದೇ ರೀತಿಯ ವೈಷಮ್ಯ, ದ್ವೇಷ, ಅಸೂಯೆ ಇಲ್ಲದೆ ಒಟ್ಟುಗೂಡಿ ಆಟಾಡ್ತಕ್ಕಂಥ ವಯಸ್ಸು ಆ ಬಾಲ್ಯತನ. ಹಾಗಾಗಿ ಇಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ, ಎಲ್ಲರೂ ಒಟ್ಟುಗೂಡಿ ಆಟಾಡ್ತಾ ಇದ್ದಾರೆ, ಹೌದಲ್ವಾ. ಏನು ಮಾಡಿ ಆಟಾಡ್ತಾ ಇದ್ದಾರೆ, ರೈಲು ಗಾಡಿ ಆಗಿ ಆಟಾಡ್ತಾ ಇದ್ದಾರೆ. ಮೋಹನ್ ಇಂಜಿನ್ ಆಗ್ತಾನೆ, ಶೀಲಾ ಗಾರ್ಡ್ ಆಗ್ತಾಳೆ. ಈ ರೀತಿ ಏನು ಮಾಡ್ತಾರೆ, ಎಲ್ಲ ಮಕ್ಕಳು ಒಟ್ಟುಗೂಡ್ಕೊಂಡು ಚಿಕ್ಕು ಬುಕ್ಕು ಅಂತೇಳ್ಬಿಟ್ಟು ರೈಲಿನ ಆಟವನ್ನು ಆಡ್ತಾ ಇದ್ದಾರೆ. ತುಂಬ ಚಿಕ್ಕದಿದೆ ಕವಿತೆ, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಭೇದ ಭಾವ ಇಲ್ಲದೆ ಮಕ್ಕಳು ಒಟ್ಟುಗೂಡಿ ಆಟಾಡೋ ಮನೋಭಾವವನ್ನು ಕಲಿತಾರೆ, ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿವಂತರು ಮತ್ತು ಆರೋಗ್ಯವಂತರು ಆಗ್ತಾರೆ. ಹಾಗಾಗಿ ಆಟದ ಪ್ರಕ್ರಿಯೆ ಬಹಳ ಮುಖ್ಯ. ಹಾಗಿದೆ ಕೆಂಗೆ ಬಚ್ಚು ಕುಚ್ಚು ರಂಗೋಂಕೆ ನಾಮ್ ಜಾನೆಂಗೆ. ರಂಗೋಂಕೆ ನಾಮ್ ಕಾಲ ಕಪ್ಪು, ಕಾಲ ಕಪ್ಪು ಸಫೇದ್ ಬಿಳಿ, ಸಫೇದ್ ಅಂದರೆ ಬಿಳಿ, ಹರ ಹರ ಹಸಿರು, ಲಾಲ್ ಕೆಂಪು, ಲಾಲ್ ಕೆಂಪು, ನೀಲ ನೀಲಿ, ಈ ರೀತಿಯಾಗಿ ನೋಡ್ಬೋದು. ಕೆಲವೊಂದು ಬಣ್ಣದ ಬಗ್ಗೆ ಅಷ್ಟೇ ಇಲ್ಲಿ ಕೊಟ್ಟಿರೋದು ನಾನು. ಕಾಲ ಕಪ್ಪು, ಸಫೇದ್ ಬಿಳಿ, ಹರ ಹಸಿರು, ಲಾಲ್ ಕೆಂಪು, ನೀಲ ನೀಲಿ ಬಣ್ಣ, ಈ ರೀತಿಯಾಗಿ ಬಣ್ಣಗಳನ್ನು ನಾವು ನೋಡಬಹುದು. ರೇಲ್ ರೇಲ್ ಪಟ್ರಿ ಪರ್ ಚಲ್ತಿ ಹೇ, ರೇಲ್ ಪಟರಿ ಪರ್ ಚಲ್ತಿ ಹೇ, ಹೇನ ರೇಲ್ ಪಟರಿ ಪರ್ ಚಲ್ತಿ ಹೇ. ಪಟ್ರಿ ಕಾ ಮತಲಬ್ ಹೇ, ಪಟ್ರಿ ಕಾ ಮತಲಬ್ ಹಳಿಗಳು, ಹಳಿಗಳ ಮೇಲೆ ರೈಲು ಹೋಗುತ್ತೆ. ಉಸಿ ತರಹ ಸಡಕ್ ಪರ್ ಬಸ್, ಬಸ್ ಆಟೋ ರಿಕ್ಷಾ ಸಡಕ್ ಪರ್, ಸಡಕ್ ಪರ್ ಉಸಿರ್ ತರಹ ಹವಾಯಿ
हवाई जहाज आसमान पर, आसमान पर। नाव और जहाज पानी पर। ರೈಲನ್ನು ನಾವು ಹಳ್ಳಿಗಳ ಮೇಲೆ ಹೋಗೋದನ್ನು ನೋಡ್ತೀವಿ, ಹೌದಲ್ವಾ? ಅದೇ ರೀತಿ ಬಸ್ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಸೈಕಲ್ ಇರ್ಬೋದು, ಇವುಗಳನ್ನು ರಸ್ತೆ ಮೇಲೆ ಓಡಾಡೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಹವಾಯಿ ಜಹಾಜ್ ಅಂದರೆ ವಿಮಾನ, ವಿಮಾನವನ್ನು ನಾವು ಆಸ್ಮಾನ್ ಪರ್ ಆಕಾಶದಲ್ಲಿ ಹಾರಾಡೋದನ್ನು ನೋಡ್ತೀವಿ. ಯಾವುದನ್ನು? ವಿಮಾನವನ್ನು. ಅದೇ ರೀತಿ ನಾವು ಅವ್ರ ಜಹಾಜ್ ದೋಣಿ ಮತ್ತು ಹಡಗನ್ನು ನಾವು ಎಲ್ಲಿ ನೋಡ್ತೀವಿ? ನೀರಿನ ಮೇಲೆ ಚಲಿಸೋದನ್ನು ನೋಡ್ತೀವಿ. ಹಾಗಾದರೆ ನಮಗೆ ಯಾವ ಯಾವ ವಾಹನಗಳು ಎಲ್ಲಿ ಚಲಿಸ್ತವೆ ಅಂತೇಳಿ ಇದ್ರ ಮೂಲಕ ಗೊತ್ತಾಯಿತು, ಹೌದಲ್ವಾ? ಹಾಗೆ ದೇಖೆಂಗೆ ಬಚ್ಚು, ಪೇಜ್ ನಂಬರ್ 90, ಪೇಜ್ ನಂಬರ್ 90. सही शब्द लिखकर वाक्य पूरा करो, सही शब्द लिखकर वाक्य पूरा करो. वहाँ पर कुछ वाक्य दिए हैं, देखेंगे. बच्चों ने रेल डैश बनाया या बनाई, सही उत्तर वहाँ पर लिखना है. बच्चों ने रेल, बच्चों ने रेल डैश, क्या लिखना है यहाँ पर? बनाया या बनाई? बच्चों ने रेल बनाई. उसी तरह लाल डैश झंडी दिखलाओ, क्या है वहां पर? पीली हरी लाल केम्पो, यहां पर क्या लिखना है? हरी हसी. डैश उड़ाती जाती रेल, डैश उड़ाती जाती रेल. धूल धुआं, क्या है, क्या लिखना है वहां पर? डैश उड़ाती जाती रेल धुआ. होगे हाकता होगोदू होगे ना होरगाकते धुआ. रेल डैश पर चलती है, रेल पटरी पर, रेल पटरी पर चलती है. ಬಚ್ಚೋನ ರೇಲ್ ಬನಾಯಿ, ಮಕ್ಕಳೆಲ್ಲ ಸೇರಿ ಏನು ಮಾಡಿದರು? ರೈಲು ಗಾಡಿಯನ್ನು ಅವರೇ ಖುದ್ದು ನಿರ್ಮಾಣ ಮಾಡಿಕೊಂಡ್ರು. ಲಾಲ್ ಹರಿ ಝಂಡಿ ದಿಕ್ಲಾವು, ಕೆಂಪು ಮತ್ತು ಹಸಿರು ಬಾವುಟವನ್ನು ತೋರಿಸ್ಬೇಕಿತ್ತು. ಯಾರು ಗಾರ್ಡ್ ಯಾರಾಗಿದ್ದರಲ್ಲಿ? ಶೀಲಾ. ದುವಾ ಉಡಾತಿ ಜಾತಿ ರೇಲ್, ರೈಲ್ ಹೋಗುವಾಗ ಏನು ಮಾಡುತ್ತೆ? ಹೊಗೆಯನ್ನು ಹೊರಗೆ ಹಾಕುತ್ತೆ. ರೇಲ್ ಪಟ್ರಿ ಪರ್ ಚಲ್ತಿ ಹೇ, ಆಗಲೇ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ರೈಲು ಗಾಡಿ ಹಳಿಗಳ ಮೇಲೆ ಸಾಗುತ್ತೆ, ಹೌದಲ್ವಾ? ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಧನ್ಯವಾದ ಬಚ್ಚೋ.